ಯಾರಿಗೆಲ್ಲ ರೆಸಾರ್ಟ್ ಅಲ್ಲಿ ನನಗೊಂದು ಸೈಟ್ ಬೇಕು ರೆಸಾರ್ಟ್ ತರನೇ ಇರಬೇಕು ಅಂತಕ್ಕಂಥವ್ರಿಗೆ ಒಂದು ಬೆಸ್ಟ್ ಬಡ್ಜೆಟ್ ಅಲ್ಲಿ ಸೈಟ್ ಸಿಗ್ತಾ ಇದೆ ರೆಸಾರ್ಟ್ ತರನೇ ಇದೆ ನನಗೆ ಅರವತ್ತು ವರ್ಷ ಆಗೋಯ್ತು ನಂದು ರಿಟೈರ್ಮೆಂಟ್ ಆಯ್ತು ಅಂತಕ್ಕಂಥವ್ರು ಒಂದು ಲೈಫ್ ನ ಪೀಸ್ ಆಗಿ ಎಂಜಾಯ್ ಮಾಡಬೇಕು ಅಂದ್ರೆ ಈ ಜಾಗದಲ್ಲಿ ಬರ್ಬೋದು ಕೇವಲ ಹದಿನೆಂಟು ಲಕ್ಷ ರೂಪಾಯಿಗೆ ಒಂದು ಸೈಟ್ ಸಿಗ್ತಾ ಇದೆ ಟೋಟಲ್ಲು ಎರಡೂವರೆ ಎಕ್ರೆಲ್ ಅಮ್ಯುನಿಟೀಸ್ ಮಾಡಿದ್ದಾರೆ ಎರಡು ಪಾರ್ಕ್ ಗಳು ಕೊಟ್ಟಿದ್ದಾರೆ ಈ ತರ ನೋಡಿ ಹಂಡ್ರೆಡ್ ಪ್ಲಸ್ ವೆರೈಟಿ ಗಿಡ ಹಾಕಿದಾರೆ ಅಂತ ಹೇಳಿದ್ನಲ್ಲ ಇದು ಆಪಲ್ ಗಿಡ ಇಲ್ಲ ಹಾಕಿರ್ತಕ್ಕಂಥದ್ದು ಇಲ್ಲೂ ಕೂಡ ತುಂಬಾ ವೆರೈಟಿ ಇದಾವೆ ಒಂದು ಸಿಕ್ಸ್ ಮಂತ್ಗೆ ಎಲ್ಲ ಫಲ ಕೊಡ್ತಕ್ಕಂತ ಗಿಡಗಳನ್ನೇ ಹಾಕಿದ್ದಾರೆ ಇದೆಲ್ಲ ಹೇಗಪ್ಪ ಅಂದ್ರೆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ನಾನು ಇಲ್ಲಿ ಬಂದ್ ಪೀಸ್ ಆಗಿರ್ಬೇಕು ಒಂಥರ ವಿಶಾಲವಾಗಿರ್ಬೇಕು ಏನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತಕ್ಕಂಥವ್ರು ಕೂಡ ಇಲ್ಲಿ ಒಂದು ಸೈಟ್ ತಗೊಂಡು ಆರಾಮ್ಸೆ ಮನೆ ಕಟ್ಕೊಂಡು ವಾಸಿಸ್ಬೋದು ರಾಯಲ್ ಗ್ರೀನ್ಸ್ ಅಂತ ಈ ಲೇಔಟ್ ನ ಹೆಸರು ದಿ ಗ್ರೇಟ್ ಬಿಲ್ಡ್ ಸಂಸ್ಥೆ ಕಡೆಯಿಂದ ಸಿಗ್ತಾ ಇರೋದು ಲೇಔಟ್ ಸಿ ರೋಡ್ ಕಾಂಕ್ರೀಟ್ ರೋಡ್ ಮುಖಾಂತರ ಮಾಡಿದರೆ ಎಲ್ಲಾ ರೋಡ್ಗಳು ಮೂವತ್ತಡಿ ಕಾಂಕ್ರೀಟ್ ರೋಡ್ ಇಂದ ಮಾಡಿದ್ದಾರೆ ಟೋಟಲ್ ಹತ್ತು ಅಲ್ಲಿ ಮಾಡಿರ್ತಕ್ಕಂಥ ರಾಯಲ್ ಗ್ರೀನ್ ಲೇಔಟ್ ಇದು ಈ ಲೇಔಟ್ ಅಲ್ಲಿ ಲೇಔಟ್ವರೆ ಎಕರೆ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಆ ಅಮ್ಯುನಿಟೀಸ್ ಅಲ್ಲಿ ಎರಡು ಪಾರ್ಕ್ ಸ್ವಿಮ್ಮಿಂಗ್ ಪೂಲ್ ಕಿಚನ್ ಪಾರ್ಟಿ ಹಾಲು ಜಿಮ್ ಕಸ್ಟಮರ್ ಲಾಂಜ್ ಯೋಗ ಸೆಂಟರ್ ಎಲ್ಲಾ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಎವ್ರಿ ಕಾಮನ್ ಮ್ಯಾನ್ ಅಮ್ಯುನಿಟೀಸ್ ಯಾವ ತರ ಕೊಡಬಹುದು ತರ ಮಾಡ್ತಾ ಇದೀವಿ ಇದನ್ನು ಮೂರನೇ ಲೇಔಟ್ ಎರಡು ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಸೇಮ್ ಯಾರು ತಗೊಂಡಿದಾರೋ ಅವ್ರು ವಿಥಿನ್ ಟೂ ಇಯರ್ಸ್ ಅಲ್ಲೇ ಡಬಲ್ ಆಗಿದೆ ಯಾಕಂದ್ರೆ ನಾವು ಮೈಂಟೆನೆನ್ಸ್ ಆ ಥರ ಇರುತ್ತೆ ಹೈವೇ ಆಲ್ರೆಡಿ ಲಾರಿಗಳು ಹೋಗ್ತಾ ಇರೋದು ನೋಡ್ತಾ ಇರಬಹುದು ಹೈವೇ ಅಟ್ಯಾಚ್ ಇದೆ ಹೈವೇ ಕೆ ಪ್ರಾಜೆಕ್ಟ್ ಹದಿನೆಂಟು ಲಕ್ಷಕ್ಕೆ ಒಂದು ಸೈಟ್ ಈ ಇಯರ್ ಈ ಇರಂಡಿಕೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾ ಇದೀವಿ ಓಕೆನಾ ಇಮಿಡಿಯೇಟ್ ಆಗಿ ಯಾರು ಬುಕ್ ಮಾಡ್ಕೊಂತಾರೋ ಅವರಿಗೆ ಒಳ್ಳೆ ಆಫರ್ ಡಿಸೆಂಬರ್ ಒಳಗಡೆ ಯಾರೆಲ್ಲ ಬರ್ತೀರೋ ಡಿಸ್ಕೌಂಟೆಡ್ ಪ್ರೈಸ್ ಹೌದು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಮತ್ತೆ ರಾಯಲ್ ಗ್ರೀನ್ ಹೌದು ದಿ ಗ್ರೇಟ್ ಬಿಲ್ಡ್ ಸಂಸ್ಥೆ ಕಡೆಯಿಂದ ಕೊಡ್ತಾ ಇರೋದು ಅಲ್ವಾ ಸರ್ ಖಂಡಿತ ಗೌರಿ ಬಿದ್ನೂರಲ್ಲೇ ಮಾಡಿದೀರಾ ತುಂಬಾ ಅದ್ಭುತವಾಗಿ ಮಾಡಿದೀರಾ ಲೋಡ್ ತುಂಬಾ ಗ್ರೀನರಿ ಆಲ್ರೆಡಿ ಹಾಕಿದೀರಾ ಇನ್ನು ಗ್ರೀನರಿ ಹೆಚ್ಚಿಂದಾಗಿ ಮಾಡಿ ಇನ್ನು ದೊಡ್ಡದಾಗೆ ಮಾಡಬೇಕು ಅದೆಲ್ಲ ಸ್ಕೆಚ್ ಸಮೇತ ತೋರಿಸಿದ್ರಿ ಅದು ಕೂಡ ನೋಡ್ತಾ ಇದಾರೆ ತುಂಬಾ ಅದ್ಭುತವಾಗಿದೆ ತಡ ಮಾಡೋದ್ ಬೇಡ ಈ ಲೋಡ್ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ದಿ ಗ್ರೇಟ್ ಬಿಲ್ಡ್ಸ್ ನಿಮ್ ಸಂಸ್ಥೆ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ ಸಂಸ್ಥೆ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಕಂಪನಿ ಹೆಸರು ಬಂದದ್ದು ದಿ ಗ್ರೇಟ್ ಬಿಲ್ಸ್ ಅಂತ ಇದು ಟೂ ತೌಸಂಡ್ ಐಟೀನಲ್ಲಿ ಸ್ಟಾರ್ಟ್ ಆಗಿದೆ ನಾವು ಒಂದು ಗ್ರೂಪ್ ಆಫ್ ಆರ್ಕಿಟೆಕ್ಟ್ಸ್ ನಾವು ಒಂದು ಏಮ್ ಇಟ್ಕೊಂಡು ಒಂದು ಲೇಔಟ್ಸ್ ಇದಕ್ಕೆ ಮುಂಚೆ ಏನಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ಗೆಲ್ಲ ವರ್ಕ್ ಮಾಡಿದ್ದೀವಿ ಈ ಲೇಔಟ್ಸ್ ಡಿಸೈನ್ ಮಾಡೋದು ತ್ರೀ ಡಿ ಡಿಸೈನ್ ಮಾಡೋದು ಬಿಲ್ಡಿಂಗ್ ಡಿಸೈನ್ಸ್ ಅಪಾರ್ಟ್ಮೆಂಟ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ ನಾವೇ ಓನ್ ಆಗಿ ಒಂದು ಲೇಔಟ್ ಡೆವಲಪ್ಮೆಂಟ್ ಮಾಡಿದರೆ ಹೇಗಿರುತ್ತೆ ಮತ್ತೆ ಒಂದು ಎವ್ರಿ ಕಾಮನ್ ಮ್ಯಾನ್ಗೆ ಒಂದು ಲಕ್ಸುರಿ ಅಮ್ಯುನಿಟೀಸ್ ಯಾವ ಥರ ನಾವು ಕೊಡ್ಬೋದು ಅಫೋರ್ಡೆಬಲ್ ಕಾಸ್ಟಲ್ಲೇ ಅಂತ ನಾವು ಏಮ್ ಇಟ್ಕೊಂಡು ಈ ಥರ ಮಾಡ್ತಾ ಇದನ್ನು ಮೂರನೇ ಲೇಔಟ್ ಎರಡು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದೀವಿ ಅದರಲ್ಲಿ ಸೇಮ್ ಯಾರು ತಗೊಂಡಿದಾರೋ ಅವ್ರು ವಿತಿನ್ ಟೂ ಇಯರ್ಸ್ ಅಲ್ಲಿ ಡಬಲ್ ಆಗಿದೆ ಯಾಕಂದ್ರೆ ನಾವು ಮೈಂಟೆನೆನ್ಸ್ ಅಫರ್ಡಬಲ್ ಕಾಸ್ಟ್ ಅಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಮಾಡಿ ಓಕೆನಾ ಪ್ರತಿ ಒಬ್ಬರಿಗೂ ರೀಚ್ ಆಗೋ ತರ ನಾವು ಲೇಔಟ್ಸ್ ಮಾಡ್ತಾ ಇದೀವಿ ಎಲ್ಲಾರು ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಆಲ್ರೆಡಿ ತಗೊಂಡವರು ಸಂತೋಷವಾಗಿದ್ದಾರೆ ಒಟ್ಟಲ್ಲಿ ಎರಡು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಂಡು ಮೂರನೇ ಪ್ರಾಜೆಕ್ಟ್ ಬಿದ್ನೂರಲ್ಲಿ ಮಾಡಿದೀರಾ ಹೌದು ಅಲ್ವಾ ಸರ್ ಇದು ಗೌರಿ ಬಿದ್ನೂರಲ್ಲಿ ಹೈವೇ ಆಲ್ರೆಡಿ ಲಾರಿಗಳು ಹೋಗ್ತಾ ಇರೋದು ಹೈವೇ ಕಟ್ ಇದೆ ಪ್ರಾಜೆಕ್ಟ್ ಸರ್ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೆ ಬೆಂಗಳೂರು ಯಲಂಕದಲ್ಲಿ ನಿಮ್ಮ ಆಫೀಸ್ ಇದೆ ನೀವು ಅಲ್ಲೇ ಇದ್ದೀರಾ ಹೌದು ಗೌರಿ ಬಿದ್ನೂರ್ಗೆ ಬಂದು ಯಾಕೆ ಮಾಡ್ತಾ ಇದ್ದೀರಾ ಸರ್ ಗೌರಿ ಬಿದ್ನೂರ್ಗೆ ಮಾಡಿ ನಾನೀಗ ರಾಜನ್ ಕುಂಟ ಮತ್ತೆ ದೊಡ್ಡಬಲಾಪುರ ಅಲ್ಲಿ ಮಾಡಿದರೆ ನಾನು ಈ ಕಾಸ್ಟಲ್ಲಿ ಕೊಡೋಕ್ಕಾಗಲ್ಲ ಅವ್ರಿಗೆ ಓಕೆನಾ ಅಲ್ಲಿ ಕಾಮನ್ ನಾವು ಏನಂದ್ರೆ ಒಂದು ಉದ್ದೇಶ ಇರೋದು ನಾವು ವೆರಿ ಕಾಮನ್ ಮ್ಯಾನ್ಗು ನಾವು ಒಂದು ಓಕೆನಾ ಲಕ್ಸುರಿ ಅಮ್ಯುನಿಟೀಸ್ ಮತ್ತೆ ಒಂದು ಗೇಟೆಡ್ ಕಮ್ಯುನಿಟಿ ಲೇಔಟ್ ಕೊಡಬೇಕು ಅಂತ ಅವಾಗ ಪ್ರೈಸ್ ಪ್ರೈಸ್ ವಿಚಾರ ಬಂದ್ರೆ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಗೆ ನಿಮ್ಗೆ ಒಂದು ರಿಸಾರ್ಟ್ ಅಲ್ಲಿ ಇದ್ದ ಫೀಲಿಂಗ್ ಇರುತ್ತೆ ಇಲ್ಲಿ ಎಲ್ಲ ಫೀಲ್ ಎಲ್ಲ ಫೆಸಿಲಿಟೀಸ್ ಮಾಡಿದೀವಿ ಲೈಕ್ ನಿಮ್ಗೆ ಒಂದು ರಿಸಾರ್ಟ್ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ಎಲ್ಲ ಇರುತ್ತೆ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಇಂಡೋರ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಆ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡಿದೀವಿ ಆಲ್ರೆಡಿ ನಾವು ನಮ್ಮ ತ್ರಿ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ ಸರ್ ನಿಮ್ಮ ಉದ್ದೇಶ ಏನು ಅಲ್ಲೆಲ್ಲ ಈ ಪ್ರೈಸ್ ಕೊಡೋಕ್ಕಾಗೋದಿಲ್ಲ ಸೊ ಈ ಪ್ರೈಸ್ಗೆ ನಾ ಇಲ್ಲಿ ಇದೆಲ್ಲ ಲಕ್ಸುರಿ ಇಲ್ಲಿ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಬೆಂಗಳೂರಿಂದ ಗೌರಿಬಿದನೂರ್ ವರ್ಗೂ ಅಲ್ವಾ ಸರ್ ಅದನ್ನು ಏನ್ ಮಾಡಿದೀವಿ ಹೈವೇ ಮಾಡಿದೀವಿ ನಮ್ಮ ಹೈವೇ ಪಕ್ಕದಲ್ಲೇ ಟೆನ್ ಏಕರ್ಸ್ ಪ್ರಾಜೆಕ್ಟ್ ಇದು ಹ್ಮ್ 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 ಓಕೆ ಸರ್ ತಡ ಮಾಡೋದು ಬೇಡ ಲೇಔಟ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡಬೇಡ ಅಲ್ವಾ ಸರ್ ಓವರ್ ಆಲ್ ನಿಮ್ಮ ರಾಯಲ್ ಗ್ರೀನ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಹೌದು ಬಟ್ ಲೇಔಟ್ ಅಲ್ಲಿ ಸೈಟ್ ಗಳು ಎಷ್ಟಿದೆ ಅದೇ ಟೋಟಲ್ ಸಿಕ್ಸ್ಟಿ ಸೈಟ್ಸ್ ಇದು ನೂರ ಇದರಲ್ಲಿ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ವೆರೈಟೀಸ್ ಆಫ್ ಸೈಟ್ಸ್ ಇದೆ ಫೇಸಿಂಗ್ಸ್ ಎಲ್ಲ ಓಕೆ ಫಾರ್ಟಿ ತರ್ಟಿ ಫಿಫ್ಟಿ ಡೈಮೆನ್ಷನ್ಸ್ ಇದೆ ಎರಡೇ ಎರಡೇ ಡೈಮೆನ್ಷನ್ಸ್ ಡೈಮೆನ್ಶನ್ ಡೈಮೆನ್ಷನ್ ಡೈಮೆನ್ಶನ್ ಡೈಮೆನ್ಷನ್ ಸ್ವಲ್ಪ ಇದೆ ಅದೆಲ್ಲ ಸೋಲ್ಡ್ ಸೋಲ್ಡ್ ಔಟ್ ಆಗಿದೆ ಹೌದು ತರ್ಟಿ ಫಾರ್ಟಿ ಫಿಫ್ಟಿ ಹೌದು ಎರಡು ಡೈಮೆನ್ ಇದೆ ಹೌದು ಟೋಟಲ್ ನೂರ ಅರವತ್ನಾಲ್ಕು ನಾಲ್ಕು ಸೈಟ್ ಹೌದು ಸ್ವಲ್ಪ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಆಲ್ಮೋಸ್ಟ್ ಇನ್ನ ಎಷ್ಟು ಸೈಟ್ಸ್ ಉಳಿದಿದೆ ನೂರ ಅರವತ್ನಾಲ್ಕಲ್ಲಿ ನಮ್ ನಿಮ್ಗೆ ಇನ್ನ ಒಂದು ಸಿಕ್ಸ್ಟಿ ಸೈಟ್ಸ್ ವರ್ಗ್ ಇದೆ ಸಿಕ್ಸ್ಟಿ ಅವೈಲೇಬಲ್ ಇದೆ ಹೌದು ಎಲ್ಲ ಫೇಸಿಂಗ್ ಸಿಗುತ್ತಲ್ಲ ಸರ್ ಎಲ್ಲ ಫೇಸಿಂಗ್ ಅಲ್ಲಿ ಸಿಗುತ್ತೆ ಓಕೆ ಇಷ್ಟ ಆಯ್ತು ಸರ್ ಯಾವ ಕನ್ವರ್ಷನ್ ಬರುತ್ತೆ ಇದು ಸರ್ ಇದು ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಅಪ್ರೂವ್ಡ್ ನೈನ್ ಲೆವೆನ್ ಏ ಕಾತ ಬರುತ್ತೆ ಎಲ್ಲ ಬ್ಯಾಂಕಲ್ಲಿ ಅಪ್ರೂವ್ ಆಗಿದೆ ಪ್ರಾಜೆಕ್ಟ್ ಓಕೆನಾ ಎಲ್ಲ ಬ್ಯಾಂಕಲ್ಲಿ ಲೋನ್ ಬರುತ್ತೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಫಂಡಿಂಗ್ ಮಾಡ್ಕೋಬಹುದು ಅವರು ಇನ್ನೊಂದು ವಿತೌಟ್ ಡೌನ್ ಪೇಮೆಂಟ್ ಲೋನು ಮಾಡ್ಕೋಬಹುದು ಕಂಪ್ಲೀಟ್ ಲೋನ್ ಅಲ್ಲೇ ಹೋಗ್ಬಿಡ್ಬಹುದು ಈ ಗೌರಿಬಿದ್ನೂರಲ್ಲಿ ಎಲ್ಲ ಗೌರಿಬಿದ್ನೂರ್ ಟೌನ್ ಅಟಾಚಿದ್ವಿ ಟೌನ್ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಟುವರ್ಡ್ಸ್ ಗೌರಿಬಿದ್ನೂರಿಂದ ಹೈದರಾಬಾದ್ ಹೋಗಿ ಹೈವೇ ಇದು ಹೈದರಾಬಾದ್ ಹೌದು ಹೈದರಾಬಾದ್ ಹೋಗಿ ಹೈವೇ ಗುಡಿಬಂಡಿ ನೆಕ್ಸ್ಟ್ ನಮಗೆ ಹೈವೇ ಟಚ್ ಆಗುತ್ತೆ ಇದು ಟಚ್ ಆಗುತ್ತೆ ಆ ಹೌದು ಓಕೆ ಈ ಲೋಟು ಸುತ್ತಮುತ್ತ ಬಗ್ಗೆ ಮಾತಾಡೋದಾದ್ರೆ ಕೆಲವರು ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತಾರೆ ಡೆವಲಪ್ಮೆಂಟ್ಸ್ ಸುತ್ತಮುತ್ತ ಇದ್ದಾಗ್ಲೇ ನಮ್ಮ ಜಾಗದಲ್ಲಿ ಡೆವಲಪ್ಮೆಂಟ್ ನೋಡಕ್ ಸಾಧ್ಯ ಆ ಉದ್ದೇಶದಿಂದ ಕೇಳ್ತಾ ಇದ್ದೀನಿ ಸರ್ ಸರ್ ಇದು ಗೋರಿಬಿದ್ನೂರ್ ಎಲ್ಲರಿಗೂ ಗೊತ್ತಿರಬಹುದು ಇದು ಇಂಡಸ್ಟ್ರಿಯಲ್ ಹಬ್ ಓಕೆ ನಾ ಗೋರಿಬಿದೂರ್ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏಕರ್ಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಓಕೆ ನಾವು ವೆರಿ ಕ್ಲೋಸ್ ಟು ಇಂಡಸ್ಟ್ರಿಯಲ್ ಏರಿಯಾ ಇದೀವಿ ಓಕೆ ನಾವು ವಿತಿನ್ ಟು ಗೆ ನಾವು ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ ನಮಗೆ ಮತ್ತೆ ನಮ್ಮ ಪ್ರಾಜೆಕ್ಟ್ ಬಂದು ಗೋರಿಬಿದ್ದರ್ ಹೈವೇಗೆ ಗೋರಿಬಿದ್ದರ್ ಟೌನ್ಗೆ ಅಟ್ಯಾಚ್ ಇದೀವಿ ಸೊ ಯಾರಿಗೂ ಇಮಿಡಿಯೇಟ್ ಆಗಿ ರೀಚ್ ಆಗ್ಬೋದು ಪಕ್ಕದಲ್ಲೇ ಸ್ಕೂಲ್ ಇದೆ ನೋಡ್ತಾ ಇದ್ದೀರಾ ಓಕೆನಾ ಇನ್ನು ಒಂದು ಒನ್ ಕಿಲೋಮೀಟರ್ ಹೋದರೆ ನಮಗೆ ಟೂ ಕಿಲೋಮೀಟರ್ಸಲ್ಲಿ ಅಲ್ಲಿ ಬಸ್ ಸ್ಟಾಪ್ ಇದೆ ತ್ರೀ ಕಿಲೋಮೀಟರ್ಸಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ ಒಟ್ಟಿನಲ್ಲಿ ಇಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಏನೆಲ್ಲ ಅಮೆರಿಬೇಕು ಒಂದು ಬಸ್ ಆಗಿರ್ಬೋದು ಒಂದು ಹಾಸ್ಪಿಟಲ್ ಆಗಿರ್ಬೋದು ಸ್ಕೂಲ್ ಟೆಂಪಲ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಎಲ್ಲ ಅವೈಲೇಬಿಲಿಟಿ ಇದೆ ಸರ್ ಓಕೆ ನಮ್ಮ ಲೇಔಟ್ ಅಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಲೇಔಟ್ ಅಲ್ಲಿ ನೀವು ನೋಡಿರ್ಬೋದು ನಮ್ಮ ಲೇಔಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ಫೆಸಿಲಿಟೀಸ್ ನಾವು ಪುಲ್ ಮಾಡ್ತಾ ಇದ್ದೀವಿ ಸೊ ಒಬ್ಬರು ಒಂದು ಫ್ಯಾಮಿಲಿ ಬಂದ್ರೆ ಆ ಫ್ಯಾಮಿಲಿಗೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಏನೇನು ಅಮ್ಯೂನಿಟೀಸ್ ಬೇಕು ಅವ್ರಿಗೆ ಓಕೆನಾ ಎಲ್ಲಾನು ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ ಇನ್ನು ಇವಾಗ ತ್ರೀ ಡಿ ದಲ್ಲಿ ನೋಡ್ತಾ ಇರ್ಬೋದು ಓಕೆ ನಮ್ಮ ತ್ರೀ ಡಿ ದಲ್ಲಿ ಏನ್ ಡಿಸೈನ್ ಮಾಡಿದ್ವಿ ನೈಂಟಿ ಪರ್ಸೆಂಟ್ ವರ್ಕ್ ಫಿನಿಶ್ ಮಾಡಿದೀವಿ ಆಲ್ರೆಡಿ ಸ್ವಿಮಿಂಗ್ ಫುಲ್ ಕ್ಲಬ್ ಹೌಸ್ ವರ್ಕ್ ಸ್ಟಾರ್ಟ್ ಮಾಡಿದೀವಿ ನೋಡಿರ್ಬೋದು ಓಕೆನಾ ಸೊ ಎಲ್ಲ ಫೆಸಿಲಿಟೀಸ್ ನಾವು ಮಾಡ್ತಾ ಇದೀವಿ ಅದ್ ಸ್ವಿಮಿಂಗ್ ಫುಲ್ ವರ್ಕ್ ನಡೀತಾ ಇರೋದು ಹೌದು ಅದಾದ್ಮೇಲೆ ಬೇರೆ ಏನೇನು ಕೊಟ್ಟಿದ್ದೀರಾ ಸರ್ ಸ್ವಿಮ್ಮಿಂಗ್ ಫುಲ್ ಇದೆ ಕ್ಲಬ್ ಹೌಸ್ ಇದೆ ಕ್ಲಬ್ ಹೌಸ್ ಅಲ್ಲಿ ನಿಮಗೆ ಪಾರ್ಟಿ ಹಾಲ್ ಇದೆ ಕಸ್ಟಮರ್ ಲಾಂಜ್ ಇದೆ ಕಿಚನ್ ಇದೆ ಜಿಮ್ ಇದೆ ಆಮೇಲೆ ಮೆಡಿಟೇಷನ್ ಆ್ಯಂಡ್ ಯೋಗ ಸೆಂಟರ್ ಇದೆ ಒಂದು ಫ್ಯಾಮಿಲಿ ಬಂದು ಅವರು ಒಂದು ಕಂಪ್ಲೀಟ್ ಪರ್ ಡೇನ ಟ್ವೆಂಟಿ ಫೋರ್ ಅವರ್ಸ್ ಯಾವ ಥರ ಅವರು ಎಂಜಾಯ್ ಒಂದು ರಿಸಾರ್ಟಲ್ಲಿ ಹೋಗಿ ಎಂಜಾಯ್ ಮಾಡ್ತಾರೋ ಆ ಥರ ಎಲ್ಲ ಫೆಸಿಲಿಟೀಸ್ ಮಾಡಿದ್ದೀವಿ ಓಕೆ 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 ಸರ್ ಇದೆಲ್ಲ ಈ ಕಡೆನೇ ಕೊಡ್ತಕ್ಕಂಥ ಹೌದು ಇದು ನೋಡಿ ಫುಲ್ಲು ಪಾರ್ಟಿ ಹಾಲು ಜಿಮ್ ಕಸ್ಟಮರ್ ಲಾಂಜ್ ಯೋಗ ಸೆಂಟರ್ ಮೆಡಿಟೇಷನ್ ಹೌದು ಎಲ್ಲ ಇದೇ ಜಾಗದಲ್ಲಿ ಎಲ್ಲ ಎಲ್ಲ ಇದೆ ಇದಕ್ಕೆ ಸೀಮಿತವಾಗಿ ಇಟ್ಬಿಟ್ಟಿದೀರಾ ಇದು ಹೌದು ಇದು ಒಂದು ಒನ್ ಆಫ್ ಎಕರ್ ಇದೆ ಇದು ಕಂಪ್ಲೀಟ್ ನಾವು ಟೆನ್ ಏಕರ್ಸ್ ಅಲ್ಲಿ ಟೂ ಅಂಡ್ ಹಾಫ್ ಏಕರ್ ಅಮ್ಯುನಿಟಿಸ್ ಹೋಗಿದೆ ಎರಡೂವರೆ ಅಮ್ಯುನಿಟೀಸ್ಗೆ ಹೋಗಿದೆ ಓಕೆ ಈ ಪಾರ್ಕ್ ನೋಡಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಇರೋದೆಲ್ಲ ಪಾರ್ಕ್ ಈ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ರೈಟ್ ಸೈಡ್ ಸರ್ ಅಂದ್ರೆ ಎಷ್ಟು ಎಕರೆ ಕೊಟ್ಟಿದ್ರಿ ಸರ್ ಟೋಟಲ್ ಟೆನ್ ಏಕರ್ಸ್ ಅಲ್ಲಿ ಟೂ ಅಂಡ್ ಹಾಫ್ ಏಕರ್ ನಮಗೆ ಪಾರ್ಕ್ ಹೋಗಿದೆ ಸರ್ ನೋಡಿರ್ಬೋದು ನೀವು ಟೂ ಅಂಡ್ ಹಾಫ್ ಇದೆ ಹೌದು ಇದು ಸ್ವಿಮ್ಮಿಂಗ್ ಪೂಲ್ ಕಸ್ಟಮರ್ ಸರ್ ಎರಡು ಕಡೆ ನೋಡಿ ಈ ಕಡೆ ಒನ್ ಅಂಡ್ ಹಾಫ್ ಎಕರ್ ಇದೆ ಈ ಕಡೆ ಒನ್ ಎಕರ್ ಇದೆ ಓಕೆ ಎರಡು ಸೇರಿ ಹಾಫ್ ಎಕರ್ ನಮಗೆ ಅಮ್ಯುನಿಟೀಸ್ಗೆ ಹೋಗಿದೆ ಸರ್ ಅಂದ್ರೆ ಹೇಳ್ತಾರ ಪ್ರಕಾರ ಒಂದು ಪಾರ್ಕು ಅಮ್ಯುನಿಟೀಸು ಎಲ್ಲ ಸೇರಿ ಎರಡೂವರೆ ಎಕರೆ ಒಳಗಡೆ ಹೌದು ಸರ್ ಇನ್ನು ಉಳಿದಿರ್ತಕ್ಕಂಥ ಸುಮಾರು ಏಳುವರೆ ಎಕರೆ ಮಾತ್ರ ಟಿ ಸಿ ಅಪ್ರೂವ್ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ರೇಷಿಯೋದಲ್ಲಿ ಮಾಡಬೇಕು ಓಕೆ ಸರ್ ಎಷ್ಟು ಫೀಟ್ ರೋಡ್ ಕೊಟ್ಟಿರೋದು ಇಲ್ಲಿ ಇದು ತರ್ಟಿ ಫೀಟ್ ರೋಡ್ ತರ್ಟಿ ಫೀಟ್ ರೋಡ್ ಎಲ್ಲ ಸಿ ಸಿ ರೋಡ್ ಇಂಟರ್ ಲೇಔಟ್ಗೆ ಎಲ್ಲ ಸಿ ಸಿ ರೋಡ್ಸ್

ಈಗ ನಿಮಗೆ ಇಮಿಡಿಯೇಟ್ ಆಗಿ ವಾಟರ್ ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ ಎಷ್ಟಿದೆ ಬೋರು ಟೂ ಟೂ ಬೋರ್ ವೆಲ್ಸ್ ಇದೆ ಎರಡು ಬೋರ್ ಇದೆ ಹೌದು ಎಷ್ಟು ಇಂಚ್ ನೀರು ಇದೆ ಮೂರು ಇಂಚು ನೂರು ಇದೆ ಮೂರು ಇಂಚ್ ತೋರಿಸ್ತೀವಿ ಎಷ್ಟು ಅಡಿಗೆ ಸಿಕ್ತು ಸರ್ ಆಲ್ಮೋಸ್ಟ್ ಹಂಡ್ರೆಡ್ ಫೀಟ್ಗೆ ನಮಗೆ ಮೂರು ಇಂಚ್ ತಿಕ್ಕಿದೆ ನೂರು ಅಡಿಗೆ ಹೌದು ಮೂರು ಇಂಚ್ ನೀರು ಮೂರು ಇಂಚ್ ನೀರು ಎರಡು ಬೋರ್ ಇದೆಯಾ ಹೌದು ಎರಡು ಬೋರ್ ಇದೆ ಓಕೆ ಕರೆಂಟ್ ಫೆಸಿಲಿಟೀಸ್ ಆಲ್ರೆಡಿ ರನ್ನಿಂಗ್ ಇದೆ ಹೌದು ಯಾರುನು ಮನೆ ಕಟ್ಟರೆ ಬೋರ್ವೆಲ್ ವೆಲ್ ಏನು ಹಾಕಂಗಿಲ್ಲ ಎಲ್ಲ ಲೇಔಟ್ ಈಗ ಆಲ್ರೆಡಿ ರೆಡಿ ಟು ಯೂಸ್ ಹೌದು ರೆಡಿ ಟು ಯೂಸ್ ತೋರಿಸ್ತೀನಿ ನಾನು ಬೇಕಂದ್ರೆ ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ಓಕೆ 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 ಮತ್ತೆ ಇನ್ನ ಬೇರೆ ಏನೇನು ಸೈಟ್ ನಂಬರ್ ಸೈಟ್ ಪಾರ್ಕೇಶನ್ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಪ್ರತಿ ಒಂದನ್ನು ರೆಡಿ ಇದೆ ಕರೆಂಟ್ ರೆಡಿ ಇದೆ ಈಗಲೇ ಬಂದು ಮನೆ ಕಟ್ಕೋಬಹುದು ಈವನ್ ವಿಲ್ಲಾಸ್ ನಾವು ಕರ್ತೀವಿ ಇದು ಎಲ್ಲಾ ತರ ಫೆಸಿಲಿಟೀಸ್ ಇರೋ ಲೇಔಟ್ ಇದು ಇದರಲ್ಲಿ ನಿಮಗೆ ವಿಲ್ಲಾಸ್ ಮತ್ತೆ ವಿಲ್ಲಾ ಪ್ಲಾಟ್ಸ್ ಪ್ರತಿ ಒಂದು ಸಿಗುತ್ತೆ ಓಕೆ ಸೂಪರ್ ಆಲ್ಮೋಸ್ಟ್ ಸರ್ ಎಲ್ಲ ಇಂಟರ್ ಲೋಟ್ ಸಿ ಸಿ ರೋಡ್ ಹಾಕಿದ್ರೆ ಅದು ಕೂಡ ಕ್ವಾಲಿಟಿ ಆಗಿದೆ ಹೌದು ಹಂಡ್ರೆಡ್ ವೆರೈಟೀಸ್ ಆಫ್ ಫ್ರೂಟ್ ವೆರೈಟೀಸ್ ಇದೆ ಫ್ರೂಟ್ ವೆರೈಟೀಸ್ ಹೌದು ಅಂದ್ರೆ ಫ್ರೂಟ್ಸ್ ತೇನೆ ಫ್ರೂಟ್ಸ್ ತೇ ಓನ್ಲಿ ಯಾವುದೋ ಒಂದು ಗಿಡ ಇಲ್ಲ ಆ ತರ ಅಲ್ಲ ಇಲ್ಲೇ ನೋಡಿ ನೀವು ನೋಡಿರಬಹುದು ಇದು ಪಿಂಕ್ ಗೋವಾ ಅಂತೀವಿ ಆಲ್ರೆಡಿ ಹೀಲಿಂಗ್ ಬರ್ತಾ ಇದೆ ನೋಡಿ ಗೋವಾ ಎಲ್ಲ ಸೂಪರ್ ಈಗ ನಮ್ಮ ಕಡೆ ಅದೇನ ಅಂತೀವಿ ಸರ್ ಬುಕ್ಕೆ ಹಣ್ಣು ಅಂತಾರೆ ಕೆಲವು ಕಡೆ ಹ್ಮ್ ಪ್ಯಾರ್ಲಿಕಾಯಿ ಅಂತಾರೆ ಹೌದು ನೋಡಿ ಇದೆಲ್ಲ ಕಂಪ್ಲೀಟ್ ಫ್ರೂಟ್ ವೆರೈಟೀಸೇ ಸೂಪರ್ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮ್ಯಾಂಗೋ ಅಂತ ಇದು ಮಿಯಾಜಾಕಿ ಮ್ಯಾಂಗೋ ಅಂತ ಕೇಳಿದಿರೋ ಅದನ್ನು ಇದೆ ಅಂದ್ರೆ ವರ್ಷದ ಮುನ್ನೂರ ಆಪಲ್ ಆಪಲ್ ಇದೆ ಸಪೋಟಾ ಚಿಕ್ಕು ಪ್ರತಿ ಒಂದೂ ಇದೆ ಓಕೆ ಇದೆಲ್ಲ ಹಾಕ್ಬಿಡ್ತೀರಾ ಅವ್ರು ಮೈಂಟೈನ್ ಮಾಡಬೇಕಲ್ಲ ಇಲ್ಲ ಇಲ್ಲ ಇದು ನಾವು ಕಂಪ್ನಿನೇ ಕಂಪ್ಲೀಟ್ ಮೈಂಟೈನ್ ಲೈಫ್ ಟೈಮ್ ಮೈಂಟೈನೆನ್ಸ್ ನಮ್ಮ ಲೇಔಟ್ಸ್ ಎಲ್ಲೂ ಎಲ್ಲಿ ನೀವು ನಮ್ಮ ಲೇಔಟ್ಸ್ ಅಲ್ಲಿ ತಗೊಂಡ್ರು ಕಂಪ್ನಿ ಮೈಂಟೈನೆನ್ಸ್ ಇರುತ್ತೆ ಓಕೆ ಓಕೆನಾ ಎಲ್ಲಿನೂ ಅವರು ನಾವು ಲೇಔಟ್ ಮಾಡಿ ಬಿಡೋದಿಲ್ಲ ಪ್ರತಿ ಒಂದನ್ನು ಅಂಡರ್ ಮೈಂಟೆನೆನ್ಸ್ ಅಲ್ಲೇ ಇರುತ್ತೆ ಮತ್ತೆ ಒಂದು ಖುಷಿ ವಿಚಾರ ಏನಂದ್ರೆ ಇದನ್ನೆಲ್ಲ ಈ ಲೇಔಟ್ ಗಳನ್ನ ಒಂದು ಪ್ಯಾಶನ್ ಇಟ್ಟು ಇಟ್ಕೊಂಡು ಮಾಡಿದಾಗ ಮಾತ್ರ ಈ ತರ ಮಾಡಕ್ ಸಾಧ್ಯ ಹೌದು ಈ ಸೈಟ್ ನಂಬರ್ ಕೂಡ ಸರ್ ಒಂಥರ ಡಿಫ್ರೆಂಟ್ ಆಗಿ ಮಾಡಿದೀರಾ ಕ್ವಾಲಿಟಿ ಆಗಿ ಮಾಡಿದೀರಾ ಹೌದು ಅಲ್ಲ ಈ ಸೈಟ್ ನಂಬರ್ ಯಾಕೆ ಮಾಡಿದೀವಿ ಅಂದ್ರೆ ಅವ್ರು ನಾಲ್ಕು ದಿನ ಮನೆ ಕಟ್ಕೊಂಡ್ರು ಓಕೆನಾ ಅವ್ರ ನೇಮ್ ಬೋರ್ಡ್ ತರ ಯೂಸ್ ಮಾಡ್ಕೋಬಹುದು ಅದನ್ನ ಅಲ್ವಾ ಸ್ಟೋನ್ ಅಲ್ಲೇ ಎಂಬೋಸ್ ಮಾಡಿ ಸೈಟ್ ನಂಬರ್ ಹಾಕಿ ಕೊಟ್ಟಿದೀವಿ ಪ್ರತಿ ಒಂದನ್ನು ಎಲ್ಲ ಕಸ್ಟಮೈಸ್ ಎಲ್ಲ ಕಸ್ಟಮೈಸ್ ಎಲ್ಲ ಕಸ್ಟಮೈಸ್ ಓಕೆ ಸೈಟ್ ನಂಬರ್ ಆಲ್ರೆಡಿ ರೆಡಿ ಇದೆ ಹೌದು ನೋಡ್ತಾ ಇರ್ಬೋದು ಹೈದ್ರಾಬಾದ್ ಹೋಗ್ತಕ್ಕಂತ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದೇ ರಾಯಲ್ ಗ್ರೀನ್ ಲೇಔಟ್ ಅಲ್ವಾ ಸರ್ ಹೌದು ಸರ್ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಏನು ಈ ಲೇಔಟ್ ಅಲ್ಲಿ ಸರ್ ಈ ಫ್ಯೂಚರ್ ಪ್ಲಾನಿಂಗ್ ನೋಡಿ ಅಂಡರ್ ದ ಅಂಡರ್ ಡ್ರೈನೇಜ್ ಸಿಸ್ಟಮು ಮಾಡಿದ್ದೀವಿ ಓಕೆನಾ ಸೊ ವಾಟರ್ ಸಿಸ್ಟಮು ಮಾಡಿದ್ದೀವಿ ವಾಟರ್ ಫೆಸಿಲಿಟೀಸು ಅಲ್ಲಿ ನೋಡಿ ನೋಡ್ತಾ ಇದ್ದೀರಲ್ವಾ ಸೊ ನೀವು ನೋಡಿ ಯಾರೆಲ್ಲ ಗೌರಿಬಿದ್ನೂರಲ್ಲಿ ನನಗೊಂದು ಸೈಟ್ ಬೇಕು ಅಂತಕ್ಕಂಥವ್ರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಎಲ್ಲ ಬಿದ್ದೂರು ಅಂತ ಇಲ್ಲ ಓಕೆನಾ ಎಲ್ಲರೂ ಒಂದು ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡಬೇಕು ಇಲ್ಲಾಂದರೆ ಅವರು ಏನಂದರೆ ಅವ್ರ ಇನ್ವೆಸ್ಟ್ಮೆಂಟ್ ಬೇಗ ಡಬಲ್ ಆಗಬೇಕು ಒಂದೇ ಲೇಔಟಲ್ಲಿ ಲೋನ್ ಆಗೋದ ಆಗೋದಂಥ ಪ್ರಾಪರ್ಟಿದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪ್ರಾಪರ್ಟಿ ಬೆಸ್ಟ್ ಪ್ರಾಪರ್ಟಿ ಅವ್ರಿಗೆ ಎರಡು ಥರ ಸಾಲ್ವ್ ಆಗುತ್ತೆ ಒಂದು ಒಂದು ಅಪ್ರಿಷಿಯೇಷನು ಆಗುತ್ತೆ ಇನ್ನೊಂದು ಅವ್ರ ಲೈಫ್ ಅವ್ರ ಫ್ಯಾಮಿಲಿಗೆ ಒಂದು ಗಿಫ್ಟ್ ಥರ ಆಗುತ್ತೆ ನಮ್ಮ ಪ್ರಾಪರ್ಟಿ ಈಗ ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತಾ ಇದೀವಿ ಸರ್ ಸಾವಿರದ ಐನೂರು ರೂಪಾಯಿ ಹೌದು ಓಕೆ ಎಲ್ಲ ತರ್ಟಿ ಫಾರ್ಟಿ ಹೌದು ಸಾವಿರದ ಐನೂರು ರೂಪಾಯಿ ಅಂದ್ರೆ ತರ್ಟಿ ಫಾರ್ಟಿ ಎಷ್ಟು ಆಯ್ತು ಸರ್ ಏಯ್ಟೀನ್ ಲ್ಯಾಕ್ಸ್ ಆಗುತ್ತೆ ಸರ್ ಹದಿನೆಂಟು ಲಕ್ಷಕ್ಕೆ ಒಂದು ಸೈಟ್ ಈ ಇರಂಡಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇಮಿಡಿಯೇಟ್ ಆಗಿ ಯಾರು ಬುಕ್ ಮಾಡ್ಕೊಂತಾರೋ ಅವ್ರಿಗೆ ಒಳ್ಳೆ ಡಿಸೆಂಬರ್ ಒಳಗಡೆ ಯಾರೆಲ್ಲ ಬರ್ತೀರೋ ಡಿಸ್ಕೌಂಟೆಡ್ ಪ್ರೈಸ್ ಹೌದು ಅಂದ್ರೆ ನೆಗೋಶಿಯಬಲ್ ಬಿಟ್ಟು ಡಿಸ್ಕೌಂಟ್ ಹೇಗೆ ಅಲ್ಲ ನೆಗೋಶಿಯೇಷನ್ ಅಂತ ಅದೇ ಆಫರ್ ಅನ್ಕೊಳ್ಳಿ ಅದೇ ಆಫರ್ ನೆಗೋಶಿಯಬಲ್ ಮಾಡ್ಕೊಡ್ತೀರಾ ಓಕೆ ಸರ್ ಅಡ್ವಾನ್ಸ್ ಬುಕ್ಕಿಂಗು ಲೀಗಲ್ ಚೆಕ್ ಮಾಡಿ ಟ್ವೆಂಟಿ ಇರುತ್ತೆ ಟ್ವೆಂಟಿ ಫೈವ್ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೋದು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಲೀಗಲ್ ಚೆಕ್ ಮಾಡ್ಕೊಂಡು ಇಲ್ಲ ಲೀಗಲ್ ಎಲ್ಲ ಆದ್ಮೇಲೆ ಲೋನ್ ಕನ್ನ ಹೋಗ್ಬೋದು ಅಂದ್ರೆ ಅವ್ರ ಕ್ಯಾಶಲ್ಲನ್ನು ರಿಜಿಸ್ಟೇಷನ್ ಮಾಡ್ಕೋಬೋದು ಇಟ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋದ್ರೆ ಅದೇನು ಲೀಗಲ್ ಚೆಕ್ ಮಾಡಿಸ್ಕೊಂಬಂದು ಸೈಟನ್ನ ಬುಕ್ ಮಾಡ್ಕೋಬೋದು ಅಲ್ವಾ ಸರ್ ಹೌದು ಈಗ ಆಯ್ತು ಲೀಗಲ್ ಇತ್ತು ಇಷ್ಟ ಇಲ್ಲ ಸೈಟ್ ಅಡ್ವಾನ್ಸ್ ನಿಮ್ಮ ಅಮೌಂಟ್ ನಿಮ್ಗೆ ಬಂದ್ಬಿಡುತ್ತೆ ವಿತೌಟ್ ಎನಿ ಡಿರೆಕ್ಷನ್ ಟೆನ್ ಡೇಸ್ ಒಳಗಡೆ ಬರಬೇಕು ಅಲ್ವಾ ಸರ್ ಹೌದು ಈಗ ನೀವು ಹೇಳೋ ಪ್ರಕಾರ ಸಾವಿರದ ಐನೂರು ರೂಪಾಯಿ ಸ್ಕ್ವೇರ್ ಫೀಟ್ ಹದಿನೆಂಟು ಲಕ್ಷಕ್ಕೆ ತರ್ಟಿ ಫಾರ್ಟಿ ಸೈಟ್ಸ್ ಹೌದು ಅದೇ ರೆಂಟ್ ಅದ್ ಫಿಕ್ಸ್ ಆಗಬೇಡಿ ಡಿಸೆಂಬರ್ ವರ್ಗೂ ಆಫರ್ ಇದೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ ಅವ್ರಿಗೆ ಒಂದು ಒಂದು ಪ್ರೈಸ್ ಅಂತ ನೋಡ್ಬೇಡ್ರಿ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಏನಂದ್ರೆ ಒಂದು ರಿಸಾರ್ಟ್ ಮಾಡ್ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ ಓಕೆನಾ ನೀವು ನಮ್ಮದು ಡಿ ನೋಡಿರ್ಬೋದು ಥ್ರಿಡಿದಲ್ಲಿ ಯಾವ ತರ ಡಿಸೈನ್ ಮಾಡಿದೀವಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಆಗಲಿ ಕ್ಲಬ್ ಹೌಸ್ ಆಗಲಿ ಔಟ್ಡೋರ್ ಅಮ್ಯುನಿಟೀಸ್ ಎಲ್ಲ ಆಗಲಿ ಓಕೆನಾ ಸೇಮ್ ಅದೇ ತರ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಆಫ್ ದ ವರ್ಕ್ ನಾವು ಏನು ಡಿಸೈನ್ ಮಾಡಿದೋ ಆ ಥರನೇ ಮಾಡಿದೀವಿ ನಾವು ಬಿಫೋರ್ ಲೇಔಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಒಂದು ತ್ರೀ ಡಿ ಡಿಸೈನ್ ಮಾಡಿದ್ದೀವಿ ಓಕೆ ನಾ ತ್ರೀ ಡಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಯಾವ ಥರ ಈ ಪ್ರಾಜೆಕ್ಟ್ ಇರುತ್ತೆ ಅಂತ ನಾವು ಏನೂ ಹೇಳೋದು ಬೇಡ ಆ ಪ್ರಾಜೆಕ್ಟ್ ಆ ವಿಡಿಯೋ ನೋಡಿ ಇಲ್ಲಿಗೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಏನ್ ಡಿಸೈನ್ ಮಾಡಿದ್ವಿ ಈವನ್ ಗಿಡ ಸಮೇತ ಲೈಟ್ ಸಮೇತ ಯಾವ ತರ ಗಿಡ ಆಗ್ಬೇಕು ಯಾವ ತರ ಹೂವು ಬರ್ಬೇಕು ಎಲ್ಲಾ ಡಿಸೈನ್ ಎಕ್ಸಿಕ್ಯೂಟ್ ಮಾಡಿದೀವಿ ನಾನು ಅದೇ ನೋಡ್ತಾ ಇದ್ರೆ ಯೂಶಲ್ ಆಗಿ ತುಂಬಾ ಲೇಔಟ್ಗಳು ಹೋಗಿದ್ದೀನಿ ಒಂದೊಂದ್ ಲೇಔಟ್ ಒಂದೊಂದು ತರ ಇರುತ್ತೆ ಕೆಲವು ಲೇಔಟ್ಗಳು ಕೆಲವೊಂದೇನೋ ಓಕೆ ಓಕೆ ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ಯೂರ್ಲಿ ಆರ್ಕಿಟೆಕ್ಟ್ ಪ್ಯಾಶನ್ ಇಟ್ಕೊಂಡು ಮಾಡಿರೋ ತರನೇ ಇದೆ ಇದು ಹೌದು ಅಂದ್ರೆ ಏನ್ ಸರ್ ಆತರ ಆ ಏನಂದ್ರೆ ಸರ್ ಈಗ ನಾವು ಎಲ್ಲ ಡಿಸೈನ್ ಮಾಡಿ ಓಕೆನಾ ನಾವು ಡಿಸೈನ್ ಫೀಲ್ಡಲ್ಲಿ ಇದ್ದೀವಲ್ಲ ಸೊ ಯಾವ ತರ ಮಾಡಬೇಕು ಒಂದು ಲೇಔಟ್ ಅಂದರೆ ಏನೇನು ಫೆಸಿಲಿಟೀಸ್ ಇರಬೇಕು ಒಂದು ಫ್ಯಾಮಿಲಿಗೆ ಏನೇನು ಅಮ್ಯುನಿಟೀಸ್ ಕೊಡ್ಬೋದು ನಾವು ಓಕೆನಾ ಮೈನ್ ಅದನ್ನು ನಾವು ಥಿಂಕ್ ಮಾಡಬೇಕು ನಾವು ಇವತ್ತು ಮಾಡೋದಲ್ಲ ಇದು ನೆಕ್ಸ್ಟ್ ಜನ್ರೇಷನ್ಗೂ ಯೂಸ್ ಆಗಬೇಕು ಆ ಥರ ಕ್ವಾಲಿಟಿದಲ್ಲಿ ಮಾಡಿದೀವಿ ಆಮೇಲೆ ಆ ಥರ ಪ್ಯಾಷನ್ ಇಟ್ಕೊಂಡು ನಾವು ಮಾಡಿದೀವಿ ಬಂದವರೆಲ್ಲ ಅವರು ತುಂಬ ಇಷ್ಟಪಡ್ತಾರೆ ಯಾರು ಬಂದ್ರೂ ಇಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಾನ್ಸ್ ಮಾಡಿದೀವಿ ಈ ಲೇಔಟಲ್ಲಿ ಎಂಟೈರ್ ತ್ರೀ ತೌಸಂಡ್ ಫೈವ್ ಸಾವಿರ ಪ್ಲಾಂಟ್ಸ್ ಪ್ಲಾಂಟ್ಸ್ ಓಕೆನಾ ಫುಲ್ ಆಕ್ಸಿಜನ್ ನಾವು ವೀಕ್ ಈಗ ನಾವು ರಿಟೈರ್ಮೆಂಟ್ ಲೈಫ್ನ ಅವರು ಎಂಜಾಯ್ ಮಾಡೋಕೆ ಸಖತ್ ಪ್ಲೇಸ್ ಆಮೇಲೆ ಯಾರು ಯಂಗ್ ಇನ್ವೆಸ್ಟ್ ಯಂಗ್ ಕಮಿಂಗ್ ಜನ್ರೇಷನ್ ಏನಿದೆಯೋ ಓಕೆನಾ ನಾವು ಕಡಿಮೆ ರೇಟಲ್ಲಿ ಒಳ್ಳೆ ಸೈಟ್ ತಗೋಬೇಕು ಒಳ್ಳೆ ಏರಿಯಾದಲ್ಲಿ ತಗೋಬೇಕು ಒಳ್ಳೆ ಡೆವಲಪ್ಮೆಂಟಲ್ಲಿ ತಗೋಬೇಕು ಅಂತ ಹೇಳಿದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಈ ಥರ ಪ್ರೈಸು ನಾನು ಎಂಟೈರ್ ಕರ್ನಾಟಕದಲ್ಲಿ ನನಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ತೋರಿಸಿ ನಾನು ನಿಮ್ಗೆ ಫ್ರೀ ಕೊಡ್ತೀನಿ ಸೈಟ್ ಹೌದಾ ಹೌದು ಯಾ ಎಲ್ಲಿ ಇಲ್ಲ ಈ ತರ ಅಮ್ಯುನಿಟೀಸ್ ಈ ತರ ಫೆಸಿಲಿಟೀಸ್ ಮಾಡಿರೋ ಈ ತರ ಕ್ವಾಲಿಟಿ ಮಾಡಿರೋದು ಟೂ ತೌಸಂಡ್ ರುಪೀಸ್ ಅಲ್ಲಿ ನಾನು ಹುಡ್ಕೊಳ್ಳಿ ಹಂಗಂದ್ರೆ ನಾವು ಏನಂದ್ರೆ ಒಂದು ಏಮ್ ಇಟ್ಕೊಂಡಿರೋದು ಒಂದು ಎಲ್ಲರೂ ರೀಚ್ ಆಗಬೇಕು ನಮ್ಮ ಲೇಔಟ್ನ ಓಕೆ ನಮ್ಮ ಎವ್ರಿ ಮಿಡಿಲ್ ಕ್ಲಾಸ್ ಪೀಪಲ್ ರೀಚ್ ಆಗಬೇಕು ಅಂತ ನಮ್ಮ ಏಮ್ ಒಂದೂವರೆ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಹೌದು ಅಲ್ವಾ ಸರ್ ಇರೋದೇ ನೂರ ಅರವತ್ನಾಲ್ಕು ಆಲ್ರೆಡಿ ಆಲ್ಮೋಸ್ಟ್ ಸೋಲ್ಡ್ ಆಗಿದೆ ಉಳಿದಿರೋದು ಅಂದರೆ ಅರವತ್ತು ಸೋಲ್ಡ್ ಆಗಿದೆ

ಲೋನ್ ಬಗ್ಗೆ ಏನ್ ಚಿಂತೆ ಬೇಡ ನಾವೇ ಇಮಿಡಿಯೇಟ್ ಆಗಿ ವಿತ್ ಇನ್ ಒನ್ ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ವಿತ್ ಇನ್ ಒನ್ ವೀಕ್ ಅಲ್ಲಿ ಲೋನ್ ರಿಲೀಸ್ ಮಾಡ್ಕೊಡ್ತೀವಿ ಇದೆ ನೀವು ನೋಡಿದ್ರಲ್ಲ ಸ್ವಿಮ್ಮಿಂಗ್ ಪೂಲ್ ಕ್ಲಬ್ ಹೌಸ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾವು ಪವರ್ ರೀಸೆಂಟ್ ಆಗಿ ಫಿನಿಶ್ ಮಾಡಿದ್ವಿ ಇನ್ನ ಔಟ್ಡೋರ್ ಜಿಮ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಅದನ್ನ ಫಿನಿಶ್ ಮಾಡ್ತಾ ಇದೀವಿ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಅದನ್ನು ಫಿನಿಶ್ ಆಗುತ್ತೆ ಫಿನಿಶ್ ಎಲ್ಲ ಅಮ್ಯುನಿಟೀಸ್ ಎಲ್ಲ ಫಿನಿಶ್ ಆಗ್ಬಿಡುತ್ತೆ ಬಂದವರೆಲ್ಲ ಒಂದು ರಿಸಾರ್ಟ್ ಬಂದು ನಾವು ಸ್ಟೇ ಮಾಡ್ ಅವ್ರು ಸ್ಟೇ ಮಾಡ್ತಾರಲ್ಲ ಸೇಮ್ ಅದೇ ತರ ಇರುತ್ತೆ ಈಗ ನೀವು ನೋಡ್ತಾ ಇದೀರಾ ಈ ತರ ಅಮ್ಯುನಿಟೀಸ್ ಮಾಡಿ ಈ ತರ ಪ್ಲಾಂಟಿಂಗ್ ಮಾಡಿ ಓಕೆನಾ ಒಲ್ಲೇ ಮೈಂಟೆನೆನ್ಸ್ ಮಾಡಿ ಓಕೆನಾ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನೋಡ್ತಾ ಇರಬಹುದು ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಆಗಿರ್ಬೋದು ಮತ್ತೆ ಸೆಕ್ಯೂರಿಟಿ ಕ್ಯಾಬಿನ್ ಆಗಿರ್ಬೋದು ಮತ್ತೆ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು ಹೌದು ಎಲ್ಲ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಆಲ್ಮೋಸ್ಟ್ ಹೈವೇಯಿಂದ ತುಂಬಾ ಒಳಗಡೆ ತಗೊಂಡಿದ್ದೀರಲ್ಲ ಸರ್ ಲೇಔಟ್ ನ ಸರ್ ಇದು ಹೈವೇ ನಾಲ್ಕು ದಿನ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾವು ಟ್ವೆಂಟಿ ಫೈವ್ ಫೀಟ್ ಒಳಗಡೆ ನಾವು ನೂರ ಇಪ್ಪತ್ತೈದು ಅಡಿ ಡಿಸ್ಟೆನ್ಸ್ ಅಲ್ಲಿ ಒಳಗಡೆ ಲೇಔಟ್ ಮಾಡಿರೋದು ಹೌದು ಅಂದ್ರೆ ಆಫ್ಟರ್ ಗೇಟೆಡ್ ಕಮ್ಯುನಿಟಿ ಆದ್ಮೇಲೆ ಒಳಗಡೆ ಲೇಔಟ್ ಹೌದು 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 ಓಕೆ 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 ಮತ್ತೇನು ಹೇಳೋದಿದೆ ಸರ್ ನಿಮ್ಮ ಲೇಔಟ್ ಬಗ್ಗೆ ಎಲ್ಲ ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಇನ್ನು ನಾವು ಹೇಳೋದೆಲ್ಲ ಹೇಳಿದೀವಿ ಓಕೆನಾ ಅವ್ರು ಬರಲಿ ನೋಡಲಿ ಸಂತೋಷ ಪಡ್ತಾರೆ ಅವರು ಓಕೆ 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 ನೋಡಿ ನೋಡ್ತಾ ಇದ್ದೀರಲ್ವಾ ಎಂಟ್ರೆನ್ಸ್ ಆರ್ಚ್ ಮುಂದುಗಡೆ ಎಷ್ಟು ಜಾಗ ಬಿಟ್ಟಿದ್ದಾರೆ ಸ್ಪೇಸು ಒಳಗಡೆ ವೆಹಿಕಲ್ ಬರೋದಾಗಿರಲಿ ಅಥವಾ ಒಂದು ಸೆಕ್ಯೂರಿಟಿ ಕ್ಯಾಬಿನ್ ಎಂಟ್ರೆನ್ಸ್ ಆರ್ಚ್ ಎದುರುಗಡೆ ಯಾವ ಥರ ಇದೆ ಅಲ್ಲೂ ಕೂಡ ಒಂದು ಗ್ರೀನರಿಯಾಗಿ ಬಂತ ಎಂಟ್ರಿ ಆದ ತಕ್ಷಣ ಒಂದು ಒಳ್ಳೆ ರೆಸಾರ್ಟ್ಗೂ ಯಾವುದಕ್ಕೂ ಎಂಟ್ರಿ ಆದ್ವೇನೋ ಅನ್ನೋದು ಫೀಲ್ ಕೊಡಬೇಕು ಆ ಥರ ಸರ್ ಅಂದ್ರೆ ಏನ್ ನೀವು ಡಿಸೈನ್ ಮಾಡಿದ್ರೋ ಅದೇನ್ ವಿಡಿಯೋ ನೋಡ್ತಾ ಇದಾರೋ ಅದೇ ತರನೇ ಆಲ್ಮೋಸ್ಟ್ ಒಂದು ರೇಂಜಿಗೆ ಬಿಲ್ಡ್ ಹೌದು ರೇಂಜ್ ಸ್ವಲ್ಪ ಏನಂದ್ರೆ ತೋರಿಸಬೇಕು ನೋಡಪ್ಪ ಯೋಗ ಮೆಡಿಟೇಷನ್ ಸೆಂಟರ್ ಮಾಡಿದೀವಿ ಅದು ಕೂಡ ಮಾಡ್ತಾ ಸ್ವಿಂಗ್ ಪೂಲ್ ತೋರಿಸಿದೀವಿ ಅದು ಮಾಡ್ತಾ ಇದೀವಿ ಆಲ್ರೆಡಿ ರನ್ನಿಂಗ್ ಇದೆ ಅದೊಂದು ಪೆಂಡಿಂಗ್ ಅಷ್ಟೇ ಅಲ್ವಾ ಈಗ ನಾವು ಡಿಸೈನ್ ಅಲ್ಲಿ ಸಿ ರೋಡ್ ತೋರಿಸಿದೀವಿ ಸಿ ಸಿ ರೋಡ್ ಹಾಕಿದೀವಿ ಾರ್ಚ್ ಆ ತರ ಬರಬೇಕು ಓಕೆನಾ ನಾವು ಡಿಸೈನ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವರು ಏನಂದ್ರೆ ಎಕ್ಸಿಕ್ಯೂಟ್ ಒಂದ್ ಮಾಡ್ತಾರೆ ನಾವು ಏನು ಡಿಸೈನ್ ಮಾಡಿದೀವಿ ಓಕೆನಾ ಪ್ರತಿ ಒಂದು ಅದೇ ಇದು ಹೈವೇಗೆ ಇದೆ ಅಟ್ಯಾಚ್ ಹೈವೇ ನೋಡಿರ್ಬೋದು ನೀವು ಸರ್ ಇಲ್ಲೂ ಕೂಡ ಸಿ ಸಿ ರೋಡ್ ಕಂಪ್ಲೀಟ್ ನೋಡಿ ಸರ್ ನಾವು ಸಿ ಸಿ ರೋಡ್ನ ಕಂಪ್ಲೀಟ್ ಹೈವೇಗೆ ಅಟ್ಯಾಚ್ ಹೈವೇ ಎಂಟ್ರೆನ್ಸಲ್ಲಿ ಅಲ್ಲೂ ಕೂಡ ಒಂದು ಬೋರ್ಡ್ ಕೂಡ ಬ್ಯಾನರ್ ಕೂಡ ಹಾಕ್ಬಿಟ್ಟಿದ್ರೆ ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಅಲ್ವಾ ಸರ್ ಹೌದು ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡ್ತಾ ಇರ್ಬೋದು ಇಲ್ಲಿಂದ ನೋಡ್ಕೊಳ್ಳಿ ವಿವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಾಯಲ್ ಗ್ರೀನ್ಸ್ ಅಂತೇಳಿ ಅಮ್ಯುನಿಟೀಸ್ ಕ್ಲಬ್ ಹೌಸು ಸಿ ಸಿ ರೋಡು ಸ್ವಿಮ್ಮಿಂಗ್ ಫುಲ್ಲು ಎಸ್ ಟಿ ಪಿ ಎಲ್ಲ ಥರ ಅಮ್ಯುನಿಟೀಸ್ ಇರ್ತಕ್ಕಂಥ ರಾಯಲ್ ಗ್ರೀನ್ ಲೇಔಟ್ ಇದು ದಿ ಗ್ರೇಟ್ ಬಿಲ್ಡ್ಸ್ ಸಂಸ್ಥೆಯವ್ರ ಕಡೆಯಿಂದ ಸಿಗ್ತಾ ಇರೋದು ಇಲ್ಲೇನ್ ನೋಡ್ತಾ ಇದ್ದಿರೋ ಹೈದ್ರಾಬಾದಿಗೆ ಗೌರಿ ಬಿದ್ನೂರಿಂದ ಹೈದ್ರಾಬಾದಿಗ್ ಹೋಗ್ತಕ್ಕಂಥ ಮೇನ್ ಹೈವೇ ಇದು ಹೈವೇ ಪಕ್ಕದಲ್ಲಿ ಇರತಕ್ಕಂಥದ್ದೇ ಈ ಲೇಔಟ್ ಹೌದು ಸಾವಿರದ ಐನೂರು ರೂಪಾಯಿ ಸ್ಕ್ವೇರ್ ಫೀಟು ಅದರಲ್ಲೂ ನೆಗೋಷಿಯಬಾಲು ಬಿಫೋರ್ ಡಿಸೆಂಬರ್ ಅಲ್ಲಿ ಬರಬೇಕು ಹೌದು ಅಲ್ವಾ ಸರ್ ಹೌದು ಸರ್ ಖಂಡಿತ ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಆಫ್ರೋಡ್ ಅಪ್ ಓಕೆ ಇನ್ನೇನಾದ್ರೂ ಉಳ್ಸಿದೀರಾ ಹೇಳೋದೇನಿಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದೀವಿ ಹೌದು ಅನ್ಡಿತಾ ಅವರು ವೀಕ್ಷಕರು ಬರ್ಲಿ ಅವರೇ ನೋಡಿ ಅವ್ರನ್ನ ಡಿಸೈಡ್ ಮಾಡ್ತಾರೆ ಅಲ್ವಾ ಹೌದು ಓಕೆ ನೋಡಿ ಸ್ನೇಹಿತ್ರ ಇಷ್ಟು ರಾಯಲ್ ಗ್ರೀನ್ಸ್ ಲೇಔಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಹೋದ್ರೆ ಅವ್ರಿಗೆ ಎಲ್ಲಾ ಡೀಟೇಲ್ ಸಿಗುತ್ತೆ ಸರ್ ನಿಮ್ಮ ದಿ ಗ್ರೇಟ್ ಬಿಲ್ಸ್ ಆಫೀಸ್ ಅಲ್ಲಿ ಬರುತ್ತೆ ನ್ಯೂಟನ್ ಬರುತ್ತೆ ಮಾಲ್ ಮತ್ತೆ ಇಲ್ಲಿ ಬರ್ತಕ್ಕಂಥ ಪಿಕಪ್ ಡ್ರಾಪ್ ಫೆಸಿಲಿಟಿಸ್ ಎಲ್ಲ ನಮ್ಮ ಆಫೀಸಿಂದನೇ ಪಿಕಪ್ ಡ್ರಾಪ್ ಎಲ್ಲ ಇದೆ ಅಂದ್ರೆ ಆಫೀಸ್ ಹತ್ರ ಬಂದ್ರೆ ಪಿಕ್ ಹೌದು ಪಿಕ್ ಮಾಡ್ಕೊಂಡು ನಾವು ತೋರ್ಸ್ಕೊಂಡು ತಿರಕ ಕರ್ಕೊಂಡು ಬರ್ತೀವಿ ಅಷ್ಟೇ ಅಲ್ವಾ ಹೌದು ಓಕೆ ಆಲ್ಮೋಸ್ಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲ ಡೀಟೇಲ್ಸ್ ನಾವು ತಿಳ್ಸ್ಕೊಟ್ರಿ ಬರ್ತಾರೆ ನಗೋಷಿಯಬಲ್ ಎಂತಿದ್ರೆ ಅದು ಖುಷಿಯಾಗ ರೇಂಜ್ಗೆ ಮಾಡಿ ಪರ್ಸೆಂಟ್ ಮಾಡ್ತೀವಿ